ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರ ವಿಧಾನಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ. ಹಲವು ಬಾರಿ ಸಿದ್ದರಾಮಯ್ಯ ಅವರು ಹೇಳಿಕೆಗಳು ಹುಸಿಯಾಗಿವೆ, ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೇನೆ ಎಂದು ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಸ್ಪರ್ಧೆ ಮಾಡ್ತಾರೆ ಎಂಬುದು ಕಾದು ನೋಡಬೇಕು. ಇನ್ನು 3 ತಿಂಗಳ ನಂತರ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಎಂಬುದು ಕಾದು ನೋಡಬೇಕು. ಹಿಂದೆ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಕೊನೆ ಚುನಾವಣೆ ಎಂದಿದ್ರು, ಮತ್ತೆ ನಾನು ಸ್ಪರ್ಧೆ ಮಾಡ್ತೇನೆ ಎಂದು ಹೇಳಿದ್ದಾರೆ. ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬುದು ಇನ್ನೂ ನನಗೆ ಅನುಮಾನವಿದೆ. ಕೋಲಾರದಲ್ಲಿ ನಾಮಪತ್ರ ಸಲ್ಲಿಸಿದ ಮೇಲೆ ಅಷ್ಟೇ ಗೊತ್ತಾಗುತ್ತದೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆ. ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ, ಕಾಗವಾಡ. ಹೇಳಿದಾರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ಎಷ್ಟು ಮಟ್ಟಿಗೆ ಅವರು ಸ್ಪರ್ಧೆ ಮಾಡ್ತಾರೆ ಇನ್ನೂ ಕಾದು ನೋಡಬೇಕು. ಇನ್ನೂ 3 ತಿಂಗಳ ನಂತರ ಯಾವ ನಿರ್ಣಯ ತಗೋತಾರೋ ಗೊತ್ತಿಲ್ಲ. ಅವರು ಅನೇಕ ಬಾರಿ ಅನೇಕ ಹೇಳಿಕೆಗಳು ಕೊಟ್ಟಾಗ ಅವೆಲ್ಲ ಖುಷಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಿಂದೆ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಕೊನೆ ಚುನಾವಣೆ, ಇನ್ನು ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥದ್ದು ಹೇಳಿದರು. ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದರೆ ಕೋಲಾರದಲ್ಲಿ ಇನ್ನೂ ನನಗೆ ಅನುಮಾನ ಇದೆ ಅಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂಥೇಳಿ. ಅದು ನಾಮಪತ್ರ ಸಲ್ಲಿಸಿದ ಮೇಲೇ ಅದು ಒಂದು ತೀರ್ಮಾನಕ್ಕೆ ಬರುತ್ತೆ. ಹೇಳಿದಾರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ಎಷ್ಟು ಮಟ್ಟಿಗೆ ಅವರು ಸ್ಪರ್ಧೆ ಮಾಡ್ತಾರೋ ಇನ್ನೂ ಕಾದು ನೋಡಬೇಕು. ಇನ್ನೂ 3 ತಿಂಗಳ ನಂತರ ಯಾವ ನಿರ್ಣಯ ತಗೋತಾರೋ ಗೊತ್ತಿಲ್ಲ. ಅವರು ಅನೇಕ ಬಾರಿ ಅನೇಕ ಹೇಳಿಕೆಗಳು ಕೊಟ್ಟಾಗ ಅವೆಲ್ಲ ಖುಷಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಿಂದೆ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಕೊನೆ ಚುನಾವಣೆ, ಇನ್ನು ಮುಂದೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥದ್ದು ಹೇಳಿದರು. ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದರೆ ಕೋಲಾರದಲ್ಲಿ ಇನ್ನೂ ನನಗೆ ಅನುಮಾನ ಇದೆ ಅಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂಥೇಳಿ. ಅದು ನಾಮಪತ್ರ ಸಲ್ಲಿಸಿದ ಮೇಲೇ ಅದು ಒಂದು ತೀರ್ಮಾನಕ್ಕೆ ಬರುತ್ತೆ.